ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಿ ಎಮ್ ಎಸ್. ಇವತ್ತು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಲ್ಲಿರ್ತಕ್ಕಂಥ 30 ಗುಂಟೆ ತೆಂಗಿನ ತೋಟವನ್ನು ನಿಮಗೆ ಪರಿಚಯಿಸೋಣ ಅಂತ ಬಂದಿದ್ದೀನಿ. ಜನರಲ್ ಕ್ಯಾಟಗರಿಗೆ ಸೇರಿರುವಂಥ ಈ ಒಂದು ಜಮೀನು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುವಂಥದ್ದು, ಸಮತಟ್ಟಾಗಿರುವಂಥ ಒಂದು ಜಾಗ ಇದು. ಲೀಗಲ್ ಪ್ರಾಪರ್ಟಿ ಕೂಡ ಹೌದು, ರೆಡ್ ಸಾಯಿಲನ್ನು ಹೊಂದಿರತಕ್ಕಂಥ ಪ್ರಾಪರ್ಟಿ, ತುಂಬಾ ಚೆನ್ನಾಗಿದೆ. ತೆಂಗಿನ ಮರಗಳು ಆಲ್ರೆಡಿ ಫಲವನ್ನು ಬಿಡ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಇದಕ್ಕೆ ಅಟ್ಯಾಚ್ ಆಗಿರುವಂಥ ರಸ್ತೆ ನಿಮಗೆ ನೋಡ್ತಾ ಇದ್ದೀರಿ, 20 ಅಡಿ ರಸ್ತೆ ಇರುವಂಥದ್ದು ಮಣ್ ರೋಡು. ಇಲ್ಲಿಂದ ಒಂದು 100 ಮೀಟ್ರ್ ದೂರ ಹೋಯಿತು ಅಂತಂದರೆ ನಿಮಗೆ ಮೇನ್ ರೋಡಲ್ಲಿ ಸಿಗುವಂಥದ್ದು. ನೀವು ಅಲ್ಲಿ ಗಮನಿಸಿದ್ರೆ ನಾನು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ 100 ಮೀಟ್ರ್ ದೂರದಲ್ಲಿ ಇರುವಂಥದ್ದು. ಇಲ್ಲಿಂದ ಚನ್ನಪಟ್ಟಣಕ್ಕೂ ಕೂಡ ನಿಯರಾಗುತ್ತೆ, ಇನ್ನು ರಾಮನಗರಕ್ಕೂ ಕೂಡ ನಿಯರಾಗುವಂಥದ್ದು. ಸಿಟಿಗೆ ಲಿಮಿಟಲ್ಲಿ ಇರುವಂಥ ಈ ಒಂದು ಜಾಗ ನೀವು ತುಂಬಾ ಕೂಡ ಲೈಕ್ ಆಗುತ್ತೆ. ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಸೆಟ್ಲ್ ಆಗುವಂಥವ್ರಿಗೆ ಹೇಳಿ ಮಾಡಿಸಂಥ ಈ ಒಂದು ಜಾಗ ಫ್ರೆಂಡ್ಸ್. ಸ್ಕೆಚ್ ಪೋರ್ಟಲ್ ಆಗಿ ರಿಜಿಸ್ಟ್ರೇಷನ್ಗೆ ಆಲ್ರೆಡಿ ರೆಡಿ ಇರುವಂಥದ್ದು. ನಿಮ್ಗೆ ಯಾವಾಗ ಬೇಕೋ ಅವಾಗ ಬಂದು ಬೇಕಾದ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಈ ಒಂದು ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅವರಿಗೆ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಿ ನೀವು ರೇಟ್ ಏನಂತ ಬೇಕಾದ್ರೆ ಕೇಳ್ಬೋದು ಫ್ರೆಂಡ್ಸ್. ನೀವು ಬೆಂಗಳೂರಿಂದ ಬರೋದಾದರೆ 75 ಕಿಲೋಮೀಟ್ರ್ ಆಗುತ್ತೆ, ಚನ್ನಪಟ್ಟಣದಿಂದ ಬರೋದಾದರೆ ನಿಮಗೆ 14 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಜಮೀನಿಗೆ 1 ಕುಂಟೆಗೆ ಅವರು ಆಫರ್ ಮಾಡ್ತಾ ಇರುವಂಥದ್ದು 140,000 ರೂಪಾಯಿ ಅವರು ಆಫರ್ ಮಾಡ್ತಾ ಇದ್ದಾರೆ. ನೀವು ಕಾಲ್ ಮಾಡಿ ಅಥವಾ ಈ ಒಂದು ಜಾಗಕ್ಕೆ ಬಂದು ಕೂತ್ಕೊಂಡು ಮಾತಾಡಿದ್ರೆ ಇನ್ನೂ ಕೂಡ ಕಡಿಮೆಗೆ ಅವರು ಮಾಡಿಕೊಡ್ತಾರೆ ಫ್ರೆಂಡ್ಸ್. ಈ ಒಂದು ಜಮೀನು ನಿಮಗೆ ಆಗಲಿ ಅನ್ನುವಂಥದ್ದು ನನ್ನ ಒಂದು ಆಶಯ. ತುಂಬಾ ಕೂಡ ಫಲವತ್ತತೆ ಇರುವಂಥ ಜಮೀನು, ನೀರು ಕೂಡ ಅನುಕೂಲವಾಗಿದೆ, ಬೋರ್ಗೆ ಯಾವುದೇ ಥರ ನೀರು ಈಸಿಯಾಗಿ ಸಿಗುವಂಥ ಒಂದು ಜಾಗ ಇದು. ಸುತ್ತಮುತ್ತಲಲ್ಲಿ ಕೂಡ ಡೆವಲಪ್ ಆಗಿರುವಂಥದ್ದು, ಎಲ್ಲ ಬೋರ್ಗಳು ಕೂಡ ರನ್ನಿಂಗಲ್ಲೇ ಇರುವಂಥದ್ದು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಿ, ನೀವಿಲ್ಲಿ ಬಂದು ನೋಡಿದ ತಕ್ಷಣ ಕೂಡ ನಿಮಗೆ ಲೈಕ್ ಆಗುತ್ತೆ ಖಂಡಿತವಾಗ ಕೂಡ. ಈ ಒಂದು ಜಮೀನನ್ನು ನೀವು ಮಿಸ್ ಮಾಡ್ಕೋಕೆ ಹೋಗಬೇಡಿ. ಚನ್ನಪಟ್ಟಣಕ್ಕೆ ತುಂಬ ನಿಯರಾಗಿರುವಂಥ ಈ ಒಂದು ಜಮೀನು, ಅಲ್ಲಿಂದ ಒಂದು 14 ಕಿಲೋಮೀಟ್ರ್ ಆಗುವಂಥದ್ದು. ನಿಮಗೆ ಇಲ್ಲಿ ಒಂದು ಮೇನ್ ರೋಡಿಗೆ ಬರೋದಾದರೆ ನಿಮಗೆ ಜಸ್ಟ್ 100 ಮೀಟ್ರ್ ದೂರದಲ್ಲಿರುವಂಥ ಈ ಒಂದು ಜಮೀನು ಫ್ರೆಂಡ್ಸ್. ತೆಂಗಿನ ಮರಗಳು ನೀವು ಗಮನಿಸ್ತಾ ಇದ್ದೀರಿ, ಆಲ್ರೆಡಿ ಫಲವನ್ನು ಬಿಡ್ತಾರುವಂಥದ್ದು. ತುಂಬಾ ಕೂಡ ಇಳುವರಿ ಜಾಸ್ತಿ ಕೊಡುವಂಥ ತೆಂಗಿನ ಮರಗಳೇ ಇಲ್ಲಿ ಹಾಕಿರುವಂಥದ್ದು. ಮಧ್ಯದಲ್ಲಿ ಕೆಲವೊಂದು ತೇಗದ ಮರಗಳು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬನ್ನಿ ಫ್ರೆಂಡ್ಸ್, ಕಾಲ್ ಮಾಡ್ಕೊಂಡು ಬನ್ನಿ. ಈ ಒಂದು ಜಾಗ ನಿಮಗೆ ಖುದ್ದಾಗಿ ನಾನೇ ಕರ್ಕೊಂಡೋಗಿ ನಿಮಗೆ ತೋರಿಸ್ತೀನಿ. ಲೈಕ್ ಆಯಿತು ಅಂದರೆ ಮಾತ್ರ ನೀವು ಇದನ್ನು ತೊಗೋಬೋದು, ಅಥವಾ ನಿಮಗಾಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ನೀವು ಪರಿಚಯ ಮಾಡ್ಕೊಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟ್ ಇದೆ. ಇದೇ ಥರದ ಸಾಕಷ್ಟು ವಿಡಿಯೋಗಳನ್ನು ನಿಮಗೆ ತರ್ತಾ ಇರ್ತೀನಿ. ಈಗ ಒಂದು ರಾಮನಗರದಲ್ಲಾಗಿರ್ಬೋದು, ಚನ್ನಪಟ್ಟಣದಲ್ಲಾಗಿರ್ಬೋದು, ಮಳವಳ್ಳಿ, ಮಂಡ್ಯ ಇಂಥ ಕಡೆಯೆಲ್ಲ ನಮಗೆ ಸಾಕಷ್ಟು ಕೂಡ ಲಿಂಕ್ ಇರೋದ್ರಿಂದ ಅಲ್ಲಿ ಒಂದು ಜಮೀನುಗಳು ನಿಮಗೆ ತೋರಿಸ್ತೀನಿ, ನಿಮ್ಗೆ ಇಷ್ಟವಾದ ನೀವು ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಜಮೀನನ್ನು ತಗೊಳ್ಳೋ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಮ್ ಎಸ್.